ನಮಸ್ಕಾರ ಎಲ್ರಿಗೂ. ನಿಮ್ಮೆಲ್ಲರಿಗೂ ಈಗಾಗಲೇ ಗೊತ್ತಾಗಿರುವಂತೇನೆ, ಲೋಹಿತಾಶ್ವ ಅವರು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಕನ್ನಡದ ಹೆಸರಾಂತ ನಟರಾಗಿದ್ದಂತಹ ಇವರು ಹಲವು ದಿನಗಳಿಂದ ಅನಾರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಇದೇ ಕಾರಣಕ್ಕೆ ಇವರನ್ನು ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಇದಾದ ನಂತರ ಇವರೇನು ಸ್ವಲ್ಪ ಸುಧಾರಿಸ್ಕೊಳ್ತಾ ಇದ್ದಾರೆ ಅನ್ನುವಷ್ಟರಲ್ಲಿ ಇವರಿಗೆ ಹೃದಯಾಘಾತವಾಗುತ್ತೆ. ಅದರಿಂದನೇ ಇವರನ್ನು ನಂತರದಲ್ಲಿ ICUದಲ್ಲಿ ಇಡಲಾಗಿತ್ತು. ಆದರೆ ಇವಾಗ ಅವರು ತಮ್ಮ ಕೊನೆಯುಸಿರನ್ನು ಎಳೆದಿದ್ದಾರೆ. ಲೋಹಿತಾಶ್ವ ಅವರಿಗೆ 80 ವರ್ಷ ವಯಸ್ಸಾಗಿತ್ತು. ಇವರು ತಮ್ಮ ಹೆಂಡತಿ ಹಾಗೆಯೇ 3 ಮಕ್ಕಳನ್ನು ಬಿಟ್ಟು ಅಗಲಿದ್ದಾರೆ. ತುಂಬ ಜನರು ಲೋಹಿತಾಶ್ವ ಅವರಿಗೆ ಇರುವಂತಹ ಮಗ ಶರತ್ ಲೋಹಿತಾಶ್ವ ಅಂತ ಮಾತ್ರನೇ ಅಂದ್ಕೊಂಡಿದ್ದಾರೆ. ಆದರೆ ಇವರಿಗೆ 3 ಮಕ್ಕಳಿದ್ದಾರೆ. ಬನ್ನಿ ಹಾಗಾದರೆ ಆ 3 ಮಕ್ಕಳು ಯಾರು, ಹಾಗೆಯೇ ಇವರ ಹೆಂಡತಿಯ ಹೆಸರೇನು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮೊದಲು ಲೋಹಿತಾಶ್ವ ಅವರನ್ನು ನೆನೆದು ಕಮೆಂಟ್ ಬಾಕ್ಸಲ್ಲಿ ಓಂ ಶಾಂತಿ ಅಂತ ಕಮೆಂಟ್ ಮಾಡಿ. ಇವರ ಪತ್ನಿಯ ಹೆಸರು ವತ್ಸಲ ಅನ್ನೋದಾಗಿದ್ದು ಈ ಜೋಡಿಗೆ 3 ಮಕ್ಕಳಿದ್ದಾರೆ. 3 ಕೂಡ ಗಂಡು ಮಕ್ಕಳಾಗಿದ್ದು ಇವರ ಹೆಸರು ಶರತ್ ಲೋಹಿತಾಶ್ವ, ಲೋಹಿತ್ ಲೋಹಿತಾಶ್ವ, ಹಾಗೆಯೇ ರಾಹುಲ್ ಲೋಹಿತಾಶ್ವ ಅನ್ನೋದಾಗಿರುವಂಥದ್ದು. ಇವರಲ್ಲಿ ಶರತ್ ಲೋಹಿತಾಶ್ವ ಅವರು ಕೂಡ ಕನ್ನಡ ಕಿರುತೆರೆ ಹಾಗೆಯೇ ಹಿರಿತೆರೆಯಲ್ಲಿ ಸಾಕಷ್ಟು ಕಾಣಿಸಿಕೊಳ್ತಾ ಇದ್ದು ಇನ್ನಿಬ್ಬರನ್ನು ನೀವು ಅಷ್ಟಾಗಿ ನೋಡಿರ್ಲಿಕ್ಕಿಲ್ಲ. ಇವಾಗ ನೀವು ಸ್ಕ್ರೀನಲ್ಲಿ ನೋಡ್ತಾ ಇರೋದು ಇವರ ಫ್ಯಾಮಿಲಿಯ ಫೋಟೋ. ಸೊ ಈ ಒಂದು ವಿಡಿಯೋಗೆ ಈಗಲೇ ಲೈಕ್ ಮಾಡಿ, ಹಾಗೆಯೇ ಈ ಒಂದು ಮಾಹಿತಿ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.